ಗ್ರಾಮ ಇನ್ನೂ ಕ್ರೀಡಲ್ಲಿ ನೂರಾರು ಮನೆ ಕೊಟ್ಟಿದ್ದಾರೆ. ಏನ್ ಸರ್ ಬಡವ್ರಿಗೆ ಏನ್ ಮಾಡೋರು ಬಿಜೆಪಿ ಅವರು? ಎಸ್ ಎನ್ ನಾರಾಯಣ ಸ್ವಾಮಿ ಮೇಲೆ ಆರೋಪಗಳು ಜಾಸ್ತಿ ಇದಾವಪ್ಪ. ಭೂ ಬಳಕೆ ಮಾಡಿದ್ರು. ಎಸ್ ಎನ್ ನಾರಾಯಣ ಸ್ವಾಮಿನೇ ಗೆಲ್ಲೋದು. ಬಿಜೆಪಿ ಜೆ ಡಿ ಎಸ್ ಎಲ್ಲ ನಾಟ್ ಪರ್ಸನ್ ಅದಲ್ಲ, ಅದು ಏನಿದ್ರು ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್. ಸರ್ ಒಳ್ಳೇದು ಮಾಡ್ತಾರ ಸರ್ ಬಡವರಿಗೆ, ಅದೇ ಬೇಕು ಅವರು. ಹೌದಾ? ಈಗ ಆರೋಪ ಇದ್ರೆ ಇಲ್ಲದೆ ಹೋಗಿ ಗೆಲ್ಲೋದು ಅವರೇ. ಏನ್ ಬೆಳೆ ತಿನ್ಬೇಕಂದ್ರೆ ವಿಷ ಆಗ್ತದೆ, ನಾವು ಬೆಳೆದಿದ್ದ ತರಕಾರಿ ವಿಷ ಆಗುತ್ತೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್, ನಾವೀಗ ಬಂಗಾರಪೇಟೆಯ ಜೂನಿಯರ್ ಕಾಲೇಜ್ ಬಳಿ ಇದೀವಿ. ಬನ್ನಿ, ನಮ್ಮ ಜೊತೆ ಜನ ಇದ್ರೆ ಮಾತಾಡ್ಸೋಣ. ಹೇಗಿದೆ ಕ್ಷೇತ್ರ, ಏನಾಗ್ತಾ ಇದೆ, ಯಾರು ಅವ್ರಿಗೆ ನೆಕ್ಸ್ಟ್ ಎಮ್ ಎಲ್ ಎ ಆಗಬೇಕು, ಜನ ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಮಂಜುನಾಥ್ ಅಂತ. ಮಂಜುನಾಥ್ ಅವ್ರು, ಯಾವ ಊರವರು? ನಮ್ಮದು ಒಲ್ಲಂಬಳ್ಳಿ ಅಂತ. ಒಲ್ಲಂಬಳ್ಳಿ. ಸೊ ಬಂಗಾರಪೇಟೆಯಲ್ಲಿ, ಬಂಗಾರಪೇಟೆ ಕ್ಷೇತ್ರ, ಬಂಗಾರಪೇಟೆ ಕ್ಷೇತ್ರ. ಸೊ ಹೆಂಗಿದೆ ಎಲೆಕ್ಷನ್ ಅವ ಬಂಗಾರಪೇಟೆ ಕ್ಷೇತ್ರದಲ್ಲಿ? ಚೆನ್ನಾಗಿದೆ ಸರ್. ಈಗ ಎಸ್ ಎನ್ ನಾರಾಯಣ ಸ್ವಾಮಿ ಎಮ್ ಎಲ್ ಎ ಆಗಿದ್ದಾರೆ. ಹೌದು. ಸೊ ಕಳೆದ 5 ವರ್ಷಗಳಿಂದ ಏನು ಮಾಡಿದ್ದಾರೆ, ಏನು ಮಾಡಿಲ್ಲ, ಇನ್ನು ಏನು ಆಗಬೇಕಾಗಿತ್ತು? ಎಲ್ಲ ಮಾಡಿದ್ದಾರೆ ಸರ್, ಅವ್ರು ಏನು ಬೇಕೋ ಹೇಳಿದ್ದಾರೆ ಅದೆಲ್ಲ ಮಾಡಿದ್ದಾರೆ. ಬಟ್ ರೋಡ್ಗಳೆಲ್ಲ ಮಾಡಿಸಿದ್ದಾರೆ. ಏನಾದ್ರು ಬೇಕೋ ಮಾಡ್ಕೊಂಡು ಮತ್ತೇನು ಅವರು ಬರಬೇಕು ಅಂತ ನಮಗೆ ಇದು. ಯಾಕೆ ಮತ್ತೆ ಅವರೇ ಬರಬೇಕು? ಕೆಲಸ ಚೆನ್ನಾಗಿ ಮಾಡಿಸ್ತಾರೆ ಅವರು. ಬೇರೆ ಕಡೆ ಎಲ್ಲ ಏನು ಬೇಕೋ ಅವ್ರು ಹೇಳಿದ್ದಾರೆ, ಕೆಲಸ ಚೆನ್ನಾಗಿ ಮಾಡಿಕೊಡ್ತಾರೆ ನಮಗೆಲ್ಲ. ಅದೇನು ಪ್ರಾಬ್ಲಮ್ ಏನಿಲ್ಲ. ಈಗ ಮತ್ತೆ ನೆಕ್ಸ್ಟು ಅವರೇ ಬರಲಿ ಅಂತ, ಮತ್ತೆ ಮತ್ತೆ ಅವರೇ ಇರಲಿ ಅಂತ ನಮಗೆ ಆಸೆ. ಯಾಕೆ ವಸ್ತುಗಳಿಗೆ ಅವಕಾಶ ಬೇಡವಾ, ಒಬ್ಬರೇ ಇರಬೇಕಾ? ಕೆಲಸ ಮಾಡ್ತಾರಲ್ವಾ ಸರ್, ಕೆಲಸ ಯಾರು ಮಾಡ್ತಾರೆ ಅವ್ರ ಮುಂದಕ್ಕೆ ಇದು ಮಾಡ್ತೀವಲ್ಲ ಅಂತ. ಮಲ್ಲೇಶ್ ಬಾಬು ಜೆ ಡಿ ಎಸ್ ಇಂದ. ಅವರೇನು ಮಲ್ಲೇಶ್ ಬಾಬು ಎಮ್ ಎಲ್ ಎ ಆಗಿರಲಿಲ್ಲ, ಅದರಿಂದ ಗೆಲ್ಸಿದ್ರೆ ಎಮ್ ಎಲ್ ಎ ಆಗ್ತಾರೆ. ಗೆಲ್ಸಿದ್ರೆ ಎಮ್ ಎಲ್ ಎ ಆಗ್ತಾರೆ. ಈಗ ಇವ್ರು ಚೆನ್ನಾಗೇ ಮಾಡ್ತಾ ಇದಾರಲ್ಲ, ಇವ್ರನ್ನ ಯಾಕೆ ಇದು ಮಾಡಬಾರ್ದಾಗಿತ್ತಲ್ಲ, ಮಾಡಬೋದಲ್ಲ, ಎಸ್ ಎನ್ ಇರಲಿ ಬಿಡಿ ಅಂತ. ಈಗಾಗಲೇ ಕುಮಾರಸ್ವಾಮಿ ಅವರು ಪಂಚರತ್ನ ಯಾತ್ರೆ ಮೂಲಕ ಬಂಗಾರಪೇಟೆಯಲ್ಲಿ ಒಂದು ರೌಂಡ್ ರ್ಯಾಲಿಯನ್ನು ಮಾಡಿ ಹೋಗಿದ್ದಾರೆ. ಈ ಬಾರಿ ಕುಮಾರಸ್ವಾಮಿ ಅವರು ಸಿ ಎಂ ಆಗಬೇಕು, ಜೆ ಡಿ ಎಸ್ ಗೆಲ್ಲಿಸ್ಬೇಕು ಅಂತ ಮಲ್ಲೇಶ್ ಬಾಬು ಕ್ಯಾಂಪೇನ್ ಶುರು ಮಾಡ್ತಿದ್ದಾರೆ. ಏನು ಹೇಳ್ತಾರೆ ಇದ್ರ ಬಗ್ಗೆ? ಅವರು ಕುಮಾರಸ್ವಾಮಿ ಅವರ ಬಗ್ಗೆ ನಾವು ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅವರವ್ರು ಇದು ಬಂದ್ರೇನು ಬರ್ಬೋದು, ಯಾಕಂದರೆ ಎಸ್ ಎನ್ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅವರೇ ಬರಲಿ ಅಂತ ನಮ್ಮ ಕಾಸೆ. ಯಾರಾಗಬೇಕು ನೆಕ್ಸ್ಟ್ ಸಿ ಎಮ್? ಸಿ ಎಮ್ ಸಿದ್ದರಾಮಯ್ಯ ಅವರು ಆಗಬೇಕು. ಯಾಕೆ ಸಿದ್ದರಾಮಯ್ಯ ಅವರು? ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಏನು ಇಷ್ಟ ಸಿದ್ದರಾಮಯ್ಯ ಅವರಲ್ಲಿ? ಅವ್ರು ಹೇಳಿದ್ದನ್ನು ಕೆಲಸ ಆಗಿ ಚೆನ್ನಾಗಿ ಕೆಲಸ ಆಗಿ ಅದನ್ನ ಏನು ಹೇಳ್ತಾರೋ ಅದನ್ನು ಪಾಲನೆ ಮಾಡ್ತಾರೆ. ಎಸ್. ನಿಮ್ಮ ಹೆಸರೇನು? ಮನು ಸರ್. ಮನು. ಮನು ಮನು ಏನು ಮಾಡ್ತೀರಾ? ಏನು ವ್ಯವಸಾಯ ಮಾಡ್ತೀರಿ? ವ್ಯವಸಾಯ ಮಾಡ್ತೀರಾ? ಯಾವ ಊರು? ಇಲ್ಲೇ ಪಕ್ಕದಲ್ಲಿ ಮರೋಳಿ. ಏನು ಬೆಳಿತೀರಾ? ಎಲ್ಲ ಬೆಳಿ, ಟೊಮೆಟೊ ಆಲೂಗಡ್ಡೆ ಎಲ್ಲ ಬೆಳಿ. ಹೌದಾ? ಸೊ ಹೆಂಗಿದೆ ಬಂಗಾರಪೇಟೆಯಲ್ಲಿ ಎಲೆಕ್ಷನ್? ಓ ಸೂಪರ್ ಆಗಿದೆ ಸರ್. ಯಾರು ಗೆಲ್ತಾರೆ? ಎಸ್ ಎನ್ ನಾರಾಯಣ ಸ್ವಾಮಿ. ಯಾಕೆ? ಯಾಕಂದ್ರೆ ಸರ್ ಎಲ್ಲ ಮಾಡಿದ್ದಾರೆ, ಜನಕ್ಕೆ ಏನು ಬೇಕೋ ಎಲ್ಲ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಏನು ಬೇಕೋ ರೋಡ್ ಮಾಡಿದ್ದಾರೆ, ಒಂದು ಹಳ್ಳಿಯಲ್ಲಿ ಒಂದು ನೀರು ಬೇಕಾ, ಎಲ್ಲ ಲೈಟ್ ಸಮೇತ ಎಲ್ಲ ಮಾಡಿಸಿದ್ದಾರೆ. ಅವರೇ ಗೆಲ್ತಾರೆ, ಗೆಲ್ಲೋದು ಅವರೇ. ಯಾರು ಬಂದ್ರೂ ಅವ್ರು ಗೆಲ್ಸೋಕ್ಕಾಗಲ್ಲ, ಎಲ್ಲ ಎಸ್ ಎನ್ ನಾರಾಯಣ ಸ್ವಾಮಿನೇ ಗೆಲ್ಲೋದು. ಬಿ ಜೆ ಪಿ ಸರ್ ಬಂಗಾರಪೇಟೆಯಲ್ಲಿ ಬಿ ಜೆ ಪಿಗೆನೇ ಇಲ್ಲ ಬಿಡಿ ಸರ್. ಹಿಂಗೆ ಅನ್ಬಿಟ್ರಲ್ಲ ನೀವು, ರಾಜ್ಯದಲ್ಲಿ ಅವ್ರದ್ದು ಸರ್ಕಾರ ಇರೋದು ಬಿ ಜೆ ಪಿ? ಏನು ಸರ್ಕಾರ, ಎಲ್ಲ ಹಾಳು ಮಾಡೋಕ್ಕಿರಲ್ಲ ಬಂದ್ಬಿಟ್ಟು. ಏನಾರು ಮಾಡಿದ್ದಾರೆ? ಅವ್ರ ಬಿ ಜೆ ಪಿ ಸರ್ಕಾರ ಬಂದಾಗ ಎಲ್ಲ ಇದಾಗಿದ್ದು ಕೊರೋನಾ. ಏನು ಸರ್ ಬಡವ್ರಿಗೆ ಏನು ಮಾಡೋರು ಬಿ ಜೆ ಪಿ ಅವರು? ಹೇಳಿ ಏನು ಮಾಡಿಲ್ಲ ಅಂತ. ಏನು ಮಾಡೋರೆ ನೀವು ಹೇಳಿ? ನೀವು ಹೇಳ್ಬೇಕು, ನಿಮ್ಗೇನು ಆಗಿಲ್ಲ ಸರ್. ನಮ್ಗೇನು ಆಗಿಲ್ಲ, ನಿಮ್ಗೇನು ಮಾಡಿದಾರಾ? ನಮಗೆ ನಾವು ಅಲ್ಲಂಗೆ ಹೇಳೋಕ್ಕಾಗಲ್ಲ ಯಾರು ಮರವಾಗಿ ಯಾರು ಬಿ ಜೆ ಪಿ ಅವ್ರಿಗೆ ಎಲ್ಲ ಜನಕ್ಕೆ ಯಾವ 40% ಕಪ್ಪ ಇದು ಮಾಡಿಬಿಟ್ಟು ಏನು ಮಾಡಿದಾರೆ ಜನಕ್ಕೆ? ಬಡವ್ರಿಗೆ ಏನು ಮಾಡಿಲ್ಲ ಸರ್, ಯಾರೋ ಇದು ದುಡ್ಡಿರೋರ್ಗೆ ಈಗ ಇದಾಗ್ತದೆ ಅಷ್ಟೇ, ಬಡವ್ರಿಗೆ ಯಾರಿಗೂ ಏನೂ ಆಗಲ್ಲ. ಅದರಿಂದ ಏನು ಮಾಡಿಲ್ಲ. ಸೊ ಈಗ ಜೆ ಡಿ ಎಸ್ನ ಅಭ್ಯರ್ಥಿ ಮಲ್ಲೇಶ್ ಬಾಬು. ಮಲ್ಲೇಶ್ ಬಾಬು ಬಂದ್ರೂ ಅಷ್ಟೇ, ಯಾರು ಬಂದ್ರೂ ಅಷ್ಟೇ, ಎಸ್ ಎನ್ ನಾರಾಯಣ ಸ್ವಾಮಿನೇ ಗೆಲ್ಲೋದು ಬಂಗಾರಪೇಟೆ. ಗೆಲ್ಲೋದು ಯಾರಾಗಬೇಕು? ಸಿ ಎಮ್ ಸಿದ್ದರಾಮಯ್ಯ ಆಗಬೇಕು. ಯಾಕೆ ಸಿದ್ದರಾಮಯ್ಯ? ಯಾಕೆ ಸರ್, ಬಡವ್ರಿಗೆಲ್ಲ ಸಿದ್ದರಾಮಯ್ಯ 5 ವರ್ಷ ಮಾಡಿದ್ರಲ್ಲ, ಸಿದ್ದರಾಮಯ್ಯ ಎಲ್ಲ ಒಳ್ಳೇದೇ ಮಾಡಿದ್ದಾರೆ, ಬಡವ್ರಿಗೆ ಏನು ಬೇಕು ಎಲ್ಲ ಮಾಡಿದ್ದಾರೆ. ಎಸ್ ಎನ್ ನಾರಾಯಣ ಸ್ವಾಮಿ ಮೇಲೆ ಆರೋಪಗಳು ಜಾಸ್ತಿ ಇದಾವಪ್ಪ. ಭೂ ಕಬಳಿಕೆ ಮಾಡಿದ್ರು. ಭೂ ಕಬಳಿಕೆ ಮೊನ್ನೆಲ್ಲ ಕೋರ್ಟಲ್ಲಿ ನೋಡಿದ್ರಲ್ಲ, ಎಲ್ಲ ಇದಾಗಿದೆಯಲ್ಲ, ಯಾವುದು ಇದು ಮಾಡಿಲ್ಲ ಅಂತ. ಹಾಂ, ಗೆಲ್ತಾರೆ ಸರ್. ಗೆಲ್ತಾರೆ ಎಸ್ ಎನ್ ನಾರಾಯಣ ಸ್ವಾಮಿನೇ ಗೆಲ್ಲೋದು. ಹೌದಾ? ಸೊ ಬೇರೆ ಯಾರು ಬಂದ್ರೆ ಗೆಲ್ಲಲ್ಲ? ಯಾರು ಬಂದ್ರೆ ಗೆಲ್ಲಲ್ಲ, ಏನು ಮಾಡಿದ್ರೂ ನನಗೆ ಗೆಲ್ಲಲ್ಲ. ಎಸ್ ಎನ್ ನಾರಾಯಣ ಸ್ವಾಮಿನೇ ಗೆಲ್ಲೋದು. ಎಸ್ ನೋಡೋಣ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಜಗದೀಶ್ ಅಂತ. ಜಗದೀಶ್ ಅವ್ರು ಯಾವ ಊರು? ನಾವು ಬೆಂಗಳೂರವ್ರು. ಬೆಂಗಳೂರವ್ರ? ಎಲ್ಲಿದ್ದು ವೋಟ್ ನಿಮ್ದು? ನಮ್ಮ ಬೆಂಗಳೂರಲ್ಲಿರೋ. ಬೆಂಗಳೂರು ವೋಟ ಇಲ್ಲರೂ ಅಲ್ಲ, ಈ ಕಡೆ ಬಂದಿದ್ದೀರಾ? ಬಿಸ್ನೆಸ್ ಅಲ್ಲಿ ಬರ್ತದೆ. ಬಿಸ್ನೆಸ್ ಅಲ್ಲಿ ಬಂದಿದ್ದೀರಾ? ಓಕೆ, ನಮ್ಗೆ ಕ್ಷೇತ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ. ಯಾವ ಕ್ಷೇತ್ರ ಬರುತ್ತೆ ಬೆಂಗಳೂರಲ್ಲಿ? ಇದು ಉತ್ತರ ತಾಲೂಕು. ಉತ್ತರ ಉತ್ತರ ತಾಲೂಕು. ಸರಿ, ಉತ್ತರ ತಾಲೂಕು ಸರ್ವಜ್ಞ ನಗರ. ಯಾವ ಸರ್ವಜ್ಞ ನಗರ? ಹೆಂಗಿದೆ ಸರ್ವಜ್ಞ ನಗರದಲ್ಲಿ ಅದೆಲ್ಲ? ನಮ್ದು ಯಾವತ್ತು ಎವರ್ ಗ್ರೀನ್. ಯಾರು ಟೋಟಲಿ? ಇವರು ಕೆ ಜೆ ಜಾರ್ಜ್. ಜಾರ್ಜು? ಹ್ಞೂ. ಜಾರ್ಜ್ ಸೋಲ್ಸೋದು? ಯಾರು ಸೋಲ್ಸಾರೆ? ಯಾರು ಸೋಲ್ಸೋಕ್ಕಾಗಲ್ಲ ಅವ್ರನ್ನ, ಅವರೇ ಬರೋದು. ಕ್ಯಾಂಡಿಡೇಟೇ ಇಲ್ಲ ಅಲ್ಲಿ ಬಿ ಜೆ ಪಿಗೆ.
ಬಿಜೆಪಿ ಜೆ ಡಿ ಎಸ್ ಎಲ್ಲ ನಾಟ್ ಪರ್ಸನ್ ಅದಲ್ಲ, ಅದು ಏನಿದ್ರು ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರೋದು ಕರ್ನಾಟಕದಲ್ಲಿ ಇಲ್ಲ, ಈ ಊರಲ್ಲಿನೂ ಎಸ್ ಎಂ ನಾರಾಯಣ ಸ್ವಾಮಿನ ಬರೋದು ಕಾನ್ಫಿಡೆಂಟ್ ಆಗಿ ಹೇಳ್ತೀವಿ ನಾವು. ಅವ್ರು ಮಾಡಿರೋ ಕೆಲಸ ಇನ್ನು ಯಾವನ್ನು ಮಾಡೋದಿಲ್ಲ. ಯಾರು ನಾವು ಬರ್ತಾ ಇರ್ತೀವಿ ಹೋಗ್ತಾ ಇದ್ವಿ, ಬರೀ ನಾವು ಸರ್ವೆ ಮಾಡ್ತಾ ಇರ್ತೀವಿ, ನಿಮ್ ತರ ನಾವು ಸರ್ವೆ ಮಾಡ್ತಾ ಇದ್ವಿ. ಆ ಲೆಕ್ಕ ನೋಡಿದ್ರೆ ಇಲ್ಲಿ ಇವ್ರ ತರ ಇನ್ನೊಬ್ಬನ ಕೆಲಸ ಮಾಡಕ್ ಯಾರು ಹುಟ್ಟೋದಿಲ್ಲ ಹುಟ್ಟೋದಿಲ್ಲ, ಬಟ್ ಇವರೇ ಬರ್ಬೇಕು ಇಲ್ಲಿ. ನೆಕ್ಸ್ಟ್ ನೆಕ್ಸ್ಟ್ ಅಂದ್ರೆ ಸಿದ್ದರಾಮಯ್ಯ ಅವರೇ, ಅದ್ರ ಬಗ್ಗೆ ನೋ ಡೌಟ್ಸ್. ಶಿವಕುಮಾರ್ ಅವ್ರು ಮುಂದಿನ ಮುಂದಿನ ಇದ್ರಲ್ಲಿ ಬರ್ತಾರೆ. ಅವರು ಸಿದ್ದರಾಮಯ್ಯ ನೆಕ್ಸ್ಟ್ ಹೋದ್ಮೇಲೆ ಡಿ ಕೆ ಶಿವಕುಮಾರ್ ಬರೋದು ಕಾನ್ಫಿಡೆಂಟ್ ಆಗಿದೆ. ಏನ್ ಹೆಸರು? ಷಣ್ಮುಖಂ. ಷಣ್ಮುಖಂ. ಷಣ್ಮುಖಂ ಯಾವ ಊರವರು? ಇದೇ ಬಂಗಾರಪೇಟೆ. ಇದೇ ಬಂಗಾರ ಹಂಗಿದೆ. ಬಂಗಾರಪೇಟೆಯಲ್ಲಿ ಎಲೆಕ್ಷನ್ ಇನ್ನ ಶುರು ಮಾಡ್ತಾ ಇದ್ದಾರೆ ಸರ್, ಎಲ್ಲ ಮೀಟಿಂಗ್ ಮಾಡ್ತಾ ಇದ್ದಾರೆ, ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಇವರು ಜೆ ಡಿ ಎಸ್ ಕಾಂಗ್ರೆಸ್ ನಲ್ಲಿ ಇದೆ, ಬಿ ಜೆ ಪಿ ಯಾರು ಇಲ್ಲ. ಅನ್ನ ಯಾರು ಗೆಲ್ಬೋದು ಬಿ ಜೆ ಪಿ ಕಾಂಗ್ರೆಸ್ ಅಲ್ಲಿ ಜೆ ಡಿ ಎಸ್ ಅಲ್ಲಿ? ಸರ್ ಓಪ್ ಬಂದು 60% ಕಾಂಗ್ರೆಸ್ ಇದೆ. ನಾರಾಯಣಸ್ವಾಮಿ ಜೆ ಡಿ ಎಸ್ ಮಲೇಶ್ ಬಾಬು 40% ಇದೆ. ಹೌದಾ? ಸಿಎಂ ಆಗ್ಬೇಕು ಸರ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಸಿಎಂ ಆಗ್ಬೇಕಾ? ಯಾಕೆ ಸರ್? ಒಳ್ಳೇದು ಮಾಡ್ತಾ ಇದಾರೆ ಸರ್ ಬಡವರಿಗೆ, ಅದು ಬೇಕು ಅವರು. ಹೌದಾ? ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಎಷ್ಟು ಮಾಡ್ತಾರೆ? ಯಾವ ಊರವರು? ಹೌದಾ, ಬರಲಿನ. ಸೊ ಹೆಂಗಿದೆ ಬಂಗಾರ ಪಡೆಯಲ್ಲಿ ಚುನಾವಣೆ ಜೋರಾಗಿದೆಯಾ? ಏನಾಗ್ತಿದೆ? ಎರಡ್ ಸಲ ಗೆದ್ದವ್ರೆ ಕಂಟಿನ್ಯೂಸ್ ಆಗಿ? ಏನ್ ಮಾಡಿದಾರೆ ನೋಡಿ ಸರ್, ರೋಡ್ಗೆ ನೋಡಿ, ಅಲ್ಲಿ ಅಲ್ಲಿ ಕುಡಿಯೋ ನೀರು, 5 ಮಾಸ್ ಲೈಟ್ ಸಿ ಸಿ ರಸ್ತೆಗಳು ಎಲ್ಲ, ಯಾವ ಊರಲ್ಲಿ ಬ್ಯಾಲೆನ್ಸ್ ಇಲ್ಲ, ಯಾವ ಊರಲ್ಲಿ ಎಲ್ಲ ಕೆಲಸ ಮಾಡಿದ್ದಾರೆ. ಈ ಸಲ ಅವ್ರಿಗೆ ಗೆಲ್ಲ. ತುಂಬಾ ಆರೋಪಗಳಿದೆ ಅವ್ರ ಮೇಲೆ. ಏನು ಆರೋಪ ಇರ್ಲಿ, ಇಲ್ಲದೆ ಹೋಗಿ ಗೆಲ್ಲೋರು ಅವರೇ. ಯಾಕೆ ಮತ್ತೆ ಅವ್ರನ್ನ ಚೂಸ್ ಮಾಡ್ಬೇಕು? ಹೊಸಬ್ರು ಬೇಕು ಅನ್ಸ್ತಿಲ್ಲ ನಿಮಗೆ? ಕೆಲಸ ಮಾಡ್ತಾರೆ, ಕೆಲಸ ಮಾಡಿದ್ದಾರೆ, ಎಲ್ಲರೂ ಕೆಲಸ ಮಾಡಿದ್ದಾರೆ. ಎಲ್ಲ ಸಮುದಾಯಗಳು ಅವ್ರ ಮೇಲೆ ತುಂಬ ಒಲ್ಲಿದೆ. ಗ್ಯಾರಂಟಿ ಅವರೇ ಸರ್ ಗೆಲ್ಲೋರು. ಯಾರು ಯಾರು ಸಿ ಎಂ ಆಗ್ಬೇಕು ನೆಕ್ಸ್ಟು? ಸಿದ್ದರಾಮಯ್ಯ ಸರ್. ಯಾಕೆ ಸಿದ್ದರಾಮಯ್ಯ ಅವರು? ಹೌದು ಸರ್, ಅವರು ಹಲವಾರು ಏನು ಹೇಳಿ ಮಾಡಿದ್ದಾರೆ, ಬಡವ್ರಿಗೆ ಬಡವ್ರಿಗೆ ಎಲ್ರಿಗೂ ತುಂಬ ಇಷ್ಟ ಸರ್ ಅವ್ರು ಅಂದರೆ. ಅವರೇ ಸರ್. ಮಂಜುನಾಥ್ ಸರ್, ಯಾವ್ದವರು? ಏನು ಮಾಡ್ತಿದ್ದೀರಾ? ಏನು ಬೆಳಿತೀರಾ? ಟೊಮೊಟೊ, ಕ್ಯಾಪ್ಸಿಕಮ್ಮು ಮತ್ತು ಆಲೂಗಡ್ಡೆ. ನೀರೆಲ್ಲ ಚೆನ್ನಾಗಿದೆಯಾ? ಕೇಸರಿ ಎಲ್ಲ ಬರುತ್ತೆ ನೀರು ಈ ಕಡೆ? ಕೇಸರಿ ಎಲ್ಲ ಬರ್ತಾ ಇದೆ, ಮೇಲೆ ಬರ್ತಾಯಿದೆ. ಒಳ್ಳೆ ಕ್ವಾಲಿಟಿ ಬರ್ತಾ ಇಲ್ಲ ಐಟಮ್ ಇವಾಗ, ಸ್ವಲ್ಪ ಹದಗೆಟ್ಟಿದೆ. ಕೇಸರಿಯಲ್ಲಿ ನೀರು ಬಂದಮೇಲೆ ಸ್ವಲ್ಪ ಕ್ವಾಲಿಟಿ ನಾನಾ ಜಾತಿ ತರಕಾರಿ ಇದರಲ್ಲಿ ಏನು ಏನೇನು ರೋಗ ಇದೆಯೋ ಎಲ್ಲ ರೋಗನೂ 6 ತಿಂಗಳಿಂದ ಕಾಣಿಸ್ಕೊಡ್ತಾ ಇದೆ. ಅಂದರೆ ಕೇಸರಿಯಲ್ಲಿ ನೀರು ಬೇಡ ಅಂತೀರಾ ನೀವು? ಬೇಡ ಸರ್, ನಮ್ಮ ಮುಂದಿನ ನಮ್ಮ ಮಕ್ಕಳದ್ದು ಬೆಳಿಬೇಕಲ್ಲ, ಅವ್ರಿಗೆಲ್ಲ ಭಾರಿ ತೊಂದರೆ ಆಗತ್ತೆ ಕೆಸಿ ವ್ಯಾಲಿ ನೀರಿಂದ. ನಮಗೆ ಎತ್ತಿನ ವೇಳೆ ನೀರು ಬಂದ್ರೆ ರೈತರು ಬಚಾವ್ ಇಲ್ಲ ಅಂತಂದ್ರ ಮತ್ತೆ ಏನ್ ಬೆಳೆ ತಿನ್ಬೇಕಂದ್ರೂ ವಿಷ ಆಗ್ತದೆ. ನಾವು ಬೆಳೆದಿದ್ದ ತರಕಾರಿ ವಿಷ ಆಗತ್ತೆ. ಈಗ ಕೆಸಿ ವ್ಯಾಲಿ ನೀರು ಬಂದಿದ್ರಿಂದ ಅಂತರ್ಜಲ ಮಟ್ಟ ಜಾಸ್ತಿ ಆಯ್ತು ಅಂತಿದ್ದಾರೆ. ಅಂತರ್ಜಲ ಮಟ್ಟ ಜಾಸ್ತಿ ಆಗಿದೆ, ಅದಕ್ಕೆ ನಾವು ವಿಷ ತಿಂತಾ ಇದೀವಿ. ಈ ತರಕಾರಿಯಲ್ಲಿ ವಿಷ ಇದೆ. ಬೆಂಗಳೂರು ಉಚ್ಚೆ ನೀರು ನಾವು ಇವತ್ತು ತೋಟಗಳಿಗೆ ಹಾಕ್ತಾ ಇರೋದು ಉಚ್ಚೆ ನೀರು. ಕ್ಲೀನ್ ಮಾಡಿ ಬರ್ತಾ ಇಲ್ವಾ? ಕ್ಲೀನ್ ಎಷ್ಟು ಮಾಡ್ತಾರೆ ಸರ್, ಎಷ್ಟು ಮಾಡ್ತಾರೆ ಹೇಳಿ? ಎಷ್ಟು ಮಾಡಿದ್ರು ಅದು ವಿಷ ಆಗ್ತಾ ಇದೆ ಇವತ್ತು ತರಕಾರಿ ಎಲ್ಲ. ಓಕೆ, ಸೊ ಈಗ ಎಲೆಕ್ಷನ್ ಬರ್ತಾ ಇದೆ. ಸೊ ಬಂಗಾರಪೇಟೆಯಲ್ಲಿ ಹೆಂಗಿದೆ ಎಲೆಕ್ಷನ್? ಜೆ ಡಿ ಎಸ್ ಗೆಲ್ಬೇಕು ಸರ್, ಈ ಸರಿ ಹೋದ ಸರಿ ಅಂತರ್ಮತಗಳಿಂದ ಸೋತಿದ್ದಾರೆ. ಈ ಸರಿ ಒಳ್ಳೆ ಎಜುಕೇಟೆಡ್, ಒಳ್ಳೆ ಮನುಷ್ಯ. ಲಾಸ್ಟ್ ಟೈಮ್ ಅವರೇ ಇದ್ರು? ಹೌದು ಸರ್, ಲಾಸ್ಟ್ ಟೈಮು ಸ್ವಲ್ಪ ಹೊಸಬ್ರು, 5 ವರ್ಷದಿಂದ ಕೆಲಸ ಮಾಡ್ಕೊಂಡೇ ಬಂದವರ. ಜೆ ಡಿ ಎಸ್ ಪಕ್ಷದಲ್ಲಿ ಬಂಗಾರಪೇಟೆಯಲ್ಲಿ ಈ ಕಾಂಟೆಸ್ಟ್ ಮಾಡಿದವರಲ್ಲಿ ಎಲ್ಲ ಓಡೋಗಿದ್ದಾರೆ. 5 ವರ್ಷದಿಂದ ಸತತವಾಗಿ ಕೆಲಸ ಮಾಡ್ಕೊಂಡ್ಬಂದಿರೋರು ಅಂತ ಮಲ್ಲೇಶ್ ಬಿಟ್ರೆ ಇನ್ಯಾರು ಇಲ್ಲ. ಈ ಸರಿ ಜೆ ಡಿ ಎಸ್ ಪಕ್ಷನ ಕಟ್ಟಿದ್ದಾರೆ, 100% ಕೆಲಸ ಗೆಲ್ಲಿಸ್ತಾರೆ. ಓಕೆ, ಯಾಕೆ ಅವ್ರಿಗೆ ಓಟ್ ಹಾಕ್ಬೇಕು ಬಂಗಾರಪೇಟೆ ಜನ? ಮಲ್ಲೇಶ್ ಬಾಬು ಸರ್, ಎಲ್ಲ ಪಕ್ಷಗಳವರು ಗೆದ್ದು ನಿಂತು ಅವ್ರ ಬೆಳೆ ಬೇಸ್ಕೊಳಕ್ ನಿಲ್ತಾರೆ ಮತ್ತೆ ಓಡೋಗ್ತಾರೆ. 5 ವರ್ಷದಿಂದ ಮಲ್ಲೇಶ್ ಬಾಬು ಬಂಗಾರಪೇಟೆನ ಬಿಟ್ಟಿಲ್ಲ. ಒಂದು ಆಂಬುಲೆನ್ಸ್ ಆಗಲಿ, ಬಾರ್ಡ್ರಲ್ಲಿ ಆನೆ ದಾಳಿಗೆ ಒಂದು ಮನೆ ಮನೆಗೂ ಮೈಕ್ ಕೊಟ್ಟಿದ್ದಾರೆ. ಇವತ್ತು ಅವರು ಮನೆಯಲ್ಲಿ ಮಲಗಬೇಕಂತಂದ್ರೆ ಮೈಕ್ ತೋಟದ ಹತ್ರ ಆನ್ ಮಾಡಿಬಿಟ್ಟು ಇವತ್ತು ಮನೆಯಲ್ಲಿ ಮಲಗಿದ್ದಾರೆ. ಅವ್ರಿಗೆಲ್ಲ ಒಂದು ಸಹಾಯ ಮಾಡಿದ್ದಾರೆ. ಎಷ್ಟು ಬರ್ಬೋದು ಜೆ ಡಿ ಎಸ್ಗೆ ರಾಜ್ಯದಲ್ಲಿ ಸ್ಥಾನ? ಸರ್ ಕುಮಾರಸ್ವಾಮಿ 120 ಹೇಳ್ತಾ ಇದ್ದಾರೆ, ನನ್ನ ಅನಿಸಿಕೆ ಒಂದು 80 ಬರ್ಬೋದು ಸರ್. 80 ಬರುತ್ತಾ? 80 ಬರುತ್ತೆ. ಸೊ 80 ಬರುತ್ತೆ ಅನ್ಕೊಳ್ಳಿ, ಅವಾಗ ಯಾರು ಯಾವ್ದು ಹೋಗ್ತೀರಾ ಗೌರ್ಮೆಂಟ್ ಮಾಡಕ್ಕೆ? ಅದು ಅವ್ರು ಬಿಟ್ಟು ಸರ್. ನಿಮ್ಮ ಪ್ರಕಾರ ಯಾರ್ಯಾವ್ದು ಹೋಗ್ಬೇಕು? ನಮ್ಗೆ ಇಲ್ಲ ಸರ್, ನಾವ್ ಹೇಳಲ್ಲ. ನಾಗರಾಜ್ ಅವ್ರು ಯಾವ ಸರ್? ಸರಿ ಸರ್, ಕಾಮಸಮುದ್ರ ಇದೇ ಕ್ಷೇತ್ರಕ್ಕೆ ಬರುತ್ತಾ ಬಂಗಾರಪೇಟೆಗೆ? ಸೊ ಹೆಂಗಿದೆ ಎಲೆಕ್ಷನ್ ಬಂಗಾರಪೇಟೆಯಲ್ಲಿ? ಕಾಂಗ್ರೆಸ್. ಎಸ್ ನಾರಾಯಣ ಸ್ವಾಮಿ ಏನು ವಿಶೇಷ? ಸ್ವಲ್ಪ ಅವರು ಅವ್ರ ಅಭಿವೃದ್ಧಿನೇ ಅವ್ರು ಕೇಳಿಸ್ತಾರೆ. ಅಭಿವೃದ್ಧಿ ಮಾಡಿದಾರಾ? ಮಾಡಿದ್ದಾರೆ.
ಅವರು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಸಿ ಸಿ ರಸ್ತೆ ಆಗಲಿ, ಐಮಾಸ್ ಲೈಟ್ಗಳಾಗಲಿ, ರಸ್ತೆ ಅಗಲೀಕರಣ ಆಗಲಿ, ಮನೆ ಸಿದ್ದರಾಮಯ್ಯನವ್ರ ಕ್ರೀಡಲ್ಲಿ ನೂರಾರು ಮನೆ ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರ ಬಂದು ಯಾವ ಮನೆಯೂ ಇಲ್ಲ, ಯಾವುದೂ ಇಲ್ಲ. ಆದ್ರಿಂದ ಎಸ್ ಎನ್ ನಾನ್ ಸಮಯ ಬರಬೇಕು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ. ರವಿ ಅವರು ಯಾವ ಸರ್ ಇದೇ ಊರು. ಸೊ ಎಲೆಕ್ಷನ್ ಬರ್ತಾ ಇದೆ, ವಿಧಾನಸಭಾ ಎಲೆಕ್ಷನ್ನು ಹೆಂಗಿದೆ ಬಂಗಾರಪೇಟೆ ಸರ್? ಹಾಂ, ಯಾರು ಸರ್ ಬಿ ಜೆ ಪಿ ಅಭ್ಯರ್ಥಿ? ಯಾರಿಗಾನ ಕೊಡಲಿ. ಹಾಂ, ಯಾರು ಕೊಟ್ಟರು ಬಿ ಜೆ ಪಿಗೆ ಮಾಡ್ತೀರಾ? ನಾರಾಯಣಸ್ವಾಮಿನೋ, ಮಹೇಶೋ? ಯಾರಿಗಾನ ಕೊಡಲಿ. ಹಾಂ, ಯಾರು ಕೊಡಬೇಕು ನಿಮ್ಮ ಪರ್ಸನಲ್ ಆಗಿ? ಹಾಂ, ತುಂಬ ಜನ ಫೈಟ್ ಮಾಡ್ತಾರೆ ಮೊನ್ನೆ ಥರ, ಎಲ್ಲರೂ ತುಂಬ ಜನ ಆಕಾಂಕ್ಷೆ ಬಿಟ್ಟು ಮುಂದಿನ ಹತ್ತಿರ ಕರ್ಕೊಂಡು ಹೋಗಿ ಒಂದು ಪ್ರಮಾಣ ವಾಚನೆ ಮಾಡಿ ಮಾಡಿಸಿದ್ರು, ಪ್ರತಿಜ್ಞಾವಿಧಿ. ಹಾಂ, ಓಡೋಗ್ಬಿಡ್ತಾರೆ ಬೇರೆ ಪಕ್ಷಕ್ಕೆ ಅಂತ ಬೈಕ್ಗೆ. ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಇಲ್ಲ ಹೋಗಲ್ಲ, ನಾಲ್ಕು ಜನ ಇರ್ತಾರೆ. ಹಾ, ಪಕ್ಕ ಇರ್ತಾರಾ? ಲಾಸ್ಟ್ ಟೈಮ್ ಹಂಗೆ ಓಡೋಗ್ ಬಿಟ್ಟಿದ್ರು. ಆ ಟೈಮ್ ಬಿಟ್ಬಿಡು, ಈ ಟೈಮ್ ನೋಡಿ. ಹಾ, ಲಾಸ್ಟ್ ಟೈಮ್ ಹಿಂಗೆ ಅಂದಿದ್ರಲ್ಲ ಜನ. ಹಾ, ಈಗಿಂತ ಪಕ್ಕ. ಯಾಕೆ ಸರ್, ಯಾಕೆ ಸರ್ ಬಿಜೆಪಿ ವೋಟ್ ಹಾಕ್ಬೇಕು ಜನ ಬಂಗಾರಪೇಟೆ ಅವರು? ಯಾರು ಮಾಡಿದಾರೆ? ಮೋದಿ, ಮೋದಿ ಇದ್ರೆ ಸಾಕು. ಮೋದಿ ನೋಡಿ ಸರ್, ಮೋದಿ ನೋಡಿ ಸೆಂಟ್ರಲ್ ಅಲ್ಲಿ ವೋಟ್ ಹಾಕೋಣ ಜನ. ಮೋದಿ ನೋಡಿ ಕೇಂದ್ರಕ್ಕೆ ವೋಟ್ ಹಾಕ್ತಾರೆ, ರಾಜ್ಯಕ್ಕೆ ಯಾರು ನೋಡಿ ವೋಟ್ ಹಾಕ್ಬೇಕು? ಯಾಕೆ ಅಲ್ಲ, ಈಗ ವಿಧಾನಸಭಾ ಚುನಾವಣೆ ಬಂದ್ರು ಮೋದಿ ಅಂತೀರಾ, ಲೋಕಸಭಾ ಚುನಾವಣೆ ಬಂದ್ರು ಮೋದಿ ಅಂತೀರಾ, ನಾಳೆ ಗ್ರಾಮ ಪಂಚಾಯತ್ ಚುನಾವಣೆ ಬಂದ್ರು ಮೋದಿ ಅಂತೀರಾ ನೀವು? ಯಾಕೆ ಮೋದಿ ಬಿಟ್ಟು ಬೇರೆ ಯಾರು ಫೇಸ್ ಇಲ್ವಾ? ರಾಜ್ಯದ ಬಿಜೆಪಿ ನಾಯಕ ಯಾರು ಸರ್? ಅವ್ರು ನೋಡಿ ವೋಟ್ ಹಾಕಿ ಅಂತ ಹೇಳಿ. ಯಾರು ಇಲ್ಲಿ ಬಿಜೆಪಿ ಏನಾದ್ರೂ ಮಾಡ್ಲಿ, 40% ಆರೋಪ ಬರ್ತಾರಪ್ಪ. 40% ಲಂಚ ತಿನ್ನಾಕ್ಬಿಟ್ಟಾರ ಇವಾಗ 40% ಲಂಚ ಜೊತೆ ಮಂಚ ಅಂತಿದಾರೆ. ಈಗ ಕೊರೋನಾ ಎಲ್ಲ ಇಲ್ಲ ಅಂದಿದ್ರೆ ಮೋದಿ ಇಲ್ಲ ಅಂದಿದ್ರೆ ಸತ್ತೋಗೋರು. ಸೊ ಯಾರೇ ಆಗ್ಲಿ ಬಿಜೆಪಿ ಈಗಿದ ಬಂಗಾರಪೇಟೆ ಬಿಜೆಪಿ. ಎಸ್ ಸರ್, ಥ್ಯಾಂಕ್ ಯು.